ಇವತ್ತು ಈ ಗೆಲುವು ಐತಿಹಾಸಿಕ ಗೆಲುವು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ನನಗೂ ಕೇರಳಕ್ಕೂ ಅವಿನಭಾವ ಸಂಬಂಧ ಆಯ್ತು. ನಾನು ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಓದಿದ್ದು ನಿಮ್ಮ ತಾಲೂಕಲ್ಲೇ ಮಿರ್ಲೆ ಅನ್ನೋ ಗ್ರಾಮದಲ್ಲಿ ನಾನು ವಿದ್ಯಾಭ್ಯಾಸವನ್ನ ಮಾಡಿದ್ದೀನಿ. ಮತ್ತೆ ಕೇರಳದ ತಾಲೂಕಿನ ಎಲ್ಲ ಹಳ್ಳಿಯಲ್ಲಿನೂ ನನಗೆ ಪರಿಚಯ ಇರುವಂತಹ ಹಳ್ಳಿಗಳಿವೆ. ಒಂದ್ ನಾಲ್ಕು ಜನ ನಾನು ನನಗೆ ಸ್ನೇಹಿತರಿದ್ರೆ ಅಲ್ಲಿ ಇವತ್ತು ನರಸಂಗೂರು ಮಾತಾಡ್ಬೇಕಾದ್ರೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದು. ನನ್ನ ಮಗನ್ನ ಗೆಲ್ಸಿರೋದು 2,17,000 ಜನ ಮತದಾರರು ಅಂತ. ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ನನ್ನ ಮಗ ಕೆಲಸ ಮಾಡಲ್ಲ, ಎಲ್ಲ ಜನಕ್ಕೂ ಕೆಲಸ ಮಾಡೋದಕ್ಕೆ ನನ್ನ ಮಗ ಅಂತ ತಿಳಿಸಿದ್ರು. ಈ ಜಾತ್ಯಾತೀತ ಮನೋಭಾವನೆ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿರೋ ನಾಯಕರುಗಳು ಮಾತ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ಹಿಂದೆ ಇದ್ದಂತ ದುರಹಂಕಾರಿ ಶಾಸಕ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇಲ್ಲಿ ಯಾರಿಗೆ ಖುಷಿ ಆಗುತ್ತೋ ಖುಷಿ ಆಗೋದೋ ನನಗೆ ಗೊತ್ತಿಲ್ಲ. ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದವನು. ನಾನು ಮೈಸೂರು ನಗರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಜೆ ಡಿ ಎಸ್ ಪಕ್ಷದಲ್ಲಿ. ಅವರು ಯಾವ್ಯಾವ ರೀತಿ ತೊಂದರೆ ಕೊಟ್ಟರು ಎಲ್ರಿಗೂ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಕೆಆರ್ನಗರ ತಾಲೂಕಲ್ಲಿ ನಾನು ಹೇಳಿದೆ ಅವಾಗ 2 ವರ್ಷ ನಾನು ಇಲ್ಲೇ ವಿದ್ಯಾಭ್ಯಾಸ ಮಾಡಿದೆ. ಮತ್ತೆ ಇವತ್ತು ನನ್ನನ್ನು ಅವಿನಭಾವ ಸಂಬಂಧ ಆಯ್ತು ಕೆಆರ್ನಗರದಲ್ಲಿ. ಇಲ್ಲಿ ಯಾವ ರೀತಿ ಜಾತಿ ಜಾತಿಯನ್ನ ಸಂಘರ್ಷಕ್ಕೆ ತರ್ತಾ ಇದ್ರು, ಜೊತೆಗೆ ಸ್ವತಃ ಅವ್ರ ಜಾತಿಯವರಿಗೆ ಯಾವ ತರ ಅವರು ಮೋಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಉದಾಹರಣೆ ನಾನೇನೆ. ಇದನ್ನ ತಾವೆಲ್ಲರೂ ಮನಗಂಡು ಈ ಬಾರಿ ಚುನಾವಣೆಯಲ್ಲಿ ಅತ್ಯಧಿಕ ಮತದಿಂದ ರವಿಶಂಕರ್ ಅವ್ರನ್ನ ಗೆಲ್ಸಿರೋದು ನಿಜವಾಗ್ಲೂ ಇದು ಕೇರಳದ ಜನತೆಯ ಜಯ, ರವಿಶಂಕರ್ ಜಯ ಅಂತ. ಇವತ್ತು ಮಿರ್ಲೆಯನ್ನ ಗ್ರಾಮದಲ್ಲಿ ಪ್ರತಿ ಚುನಾವಣೆಯಲ್ಲಿ 500ಕ್ಕಿಂತ ಜಾಸ್ತಿ ಮತ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇರಲಿಲ್ಲ. ಅತಿ ಹೆಚ್ಚು ಒಕ್ಕಲಿಗಿರುವಂತ ಊರದು ನಿಮ್ ಕೇರಳದ ತಾಲೂಕಲ್ಲಿ. ಈ ಬಾರಿ 1,300 ಓಟ್ ಕೊಟ್ಟವ್ರೆ ನಿಮಗೆ. ಇದನ್ನ ನೀವು ಅರ್ಥ ಮಾಡ್ಕೊಬೇಕು. ಅದೇ ರೀತಿ ಚಿಕ್ಕಾಟ್ನಲ್ಲಿ ಇರ್ಬೋದು, ಹೆಬ್ಬಾಳಿ ಇರ್ಬೋದು, ಅಂಕಳ್ಳಿ ಇರ್ಬೋದು, ನರ್ಸ್ನಳ್ಳಿ ಇರ್ಬೋದು, ಎಲ್ಲಾ ಕಡೆ ಒಕ್ಕಲಿಗರು ಹೆಚ್ಚಾಗಿರುವಂತಹ ಪ್ರದೇಶಗಳಲ್ಲಿ ರವಿಶಂಕರ್ ಅವರಿಗೆ ಅತಿ ಹೆಚ್ಚು ಮತವನ್ನ ಕೊಟ್ಟವ್ರೆ. ಅದಕ್ಕೆ ಅವರ ಅಪ್ಪ ಅವರು ಹೇಳಿದ್ರು ಜಾತ್ಯಾತೀತವಾಗಿ ಕೆಲಸ ಮಾಡ್ಬೇಕು ನನ್ನ ಮಗ ಅಂತ. ಅದನ್ನ 100ಕ್ಕೆ 100 ಮಾಡ್ತಾರೆ. ಜಾತ್ಯಾತೀತವಾಗಿ ರವಿಶಂಕರ್ ಅವರು ಎಲ್ಲರೂ ಒಂದು ದೋಣಿಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡೇ ಮಾಡ್ತಾರೆ. ಮತ್ತೆ ಅವರು ಇದೊಂದು ಬಾರಿ ಗೆಲ್ಲಿಸ್ಬಿಟ್ಟು ಸುಮ್ಮನೆ ಅನ್ಬೇಡಿ, ದಯವಿಟ್ಟು ಇನ್ನು ಉತ್ತಮವಾದಂತ ಕೆಲಸವನ್ನ ಮಾಡುವಂತ ಮನಸ್ಸಿಗೆ ಇರುವಂತ ತೂರ್ತಾ ಇರುವಂತ ವ್ಯಕ್ತಿ ರವಿಶಂಕರ್ ಅವರು. ಅವ್ರನ್ನ ನೀವು ಪದೇ ಪದೇ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡ್ಕೊಂಡ್ರೆ ನಿಮ್ ಕೇರಳದ ಅಭಿವೃದ್ಧಿನ 100ಕ್ಕೆ 100 ಮಾಡ್ತಾರೆ.